ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಗಲಕೋಟ್ ಜಿಲ್ಲೆಯ ಬಾಗಲಕೋಟ್ ಮೂರು ಬಾರಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವ ಸಂಸದರು ಹಾಗೂ 2019 ಲೋಕಸಭಾ ಚುನಾವಣೆಯ ಬಾಗಲಕೋಟ್ ಜಿಲ್ಲೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಪಿಸಿ ಗದ್ದಿಗೌಡ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ಮೂರು ಬಾರಿ ಸಂಸದರಾಗಿ ತಾವು ಈ ಜಿಲ್ಲೆಗೆ ಕೊಟ್ಟಿರುವಂತಹ ಕೊಡುಗೆ ಬಗ್ಗೆ ನಮ್ಮ ಒಂದು ವೀಕ್ಷಕ. ನಾನು ಮೂರು ಬಾರಿ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಬಹುಶಃ ಏನು ಪ್ರವಾಸೋದ್ಯಮವನ್ನು ಬೆಳೆಸಲಿಕ್ಕೆ ಸಾಕಷ್ಟು ಅವಕಾಶ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬಾದಾಮಿಯನ್ನು ಹೃದಯ ಯೋಜನೆಯಲ್ಲಿ ಸೇರಿಸಿ ಈಗಾಗಲೇ 22 ಕೋಟಿ ರೂಪಾಯಿಗಳ ಕೆಲಸ ಪ್ರಗತಿಯಲ್ಲಿದೆ. ಹಾಗೆಯೇ ಇವತ್ತು ಈ ಭಾಗದ ರೈಲ್ ಲೈನು ಡಬ್ಲಿಂಗ್ ಮಾಡ್ತಕ್ಕಂಥ ಕೆಲಸ, ಗದಗ ಕುಟಿಗೆ ಕೆಲಸ ನಡೆದಿದೆ. ಹಾಗೆಯೇ 4 ಓವರ್ಬ್ರಿಡ್ಜ್ಗಳು ಮಂಜೂರಾಗಿದೆ. ಹಾಗೆಯೇ ಬಾಗಲಕೋಟಿಗೆ ಹೊಸದಾಗಿ ಒಂದು 10 ಕೋಟಿ ರೂಪಾಯಿನಲ್ಲಿ ಸ್ಟೇಷನ್ ಕಟ್ಟತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಹೀಗೇ ಹೊಸ ಒಂದು ಚಿತ್ರದುರ್ಗ ಆಲಮಟ್ಟಿ ಲೈನ್ ಮಂಜೂರಾಗಿದೆ. ಅದರ ಜೊತೆಗೆ ಯಲಬುರ್ಗ ಬಾದಾಮಿ ಲೈನ್ ಕೂಡ ಮಂಜೂರಾಗಿದೆ. ಹೀಗೆ 10 ಹಲವಾರು ಕಾಮಗಾರಿಗಳನ್ನು ಮಾಡ್ತಾ ಇವತ್ತು ಕುರ್ಚಿ ಬಾಗಲಕೋಟ್ ಕೆಲಸ ಇವತ್ತು 30 ಕಿಲೋಮೀಟರ್ ಪ್ರಗತಿಯಾಗಿ ಅದು ರಾಜ್ಯ ಸರ್ಕಾರದ ಒಂದು ಹಿನ್ನಡೆಯಿಂದ ಕೆಲಸ ಸ್ಥಗಿತಗೊಂಡಿದೆ. ಇವತ್ತು ಹಾಗೆಯೇ ಬಹಳಷ್ಟು ಹೆದ್ದಾರಿಗಳನ್ನು ಇವತ್ತು ನಾವು ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇವತ್ತು ರಾಯಚೂರು ಬೆಳಗಾಂ ಏನು ಒಂದು ರಸ್ತೆ ಇದೆ, ಅದು ರಾಜ್ಯ ಹೆದ್ದಾರಿ ಇದ್ದು ಇವತ್ತು ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಲಾಗಿದೆ. ಅದರ ಜೊತೆಗೆ ಹೊಸದಾಗಿ ಇವತ್ತು ಹೈದರಾಬಾದ್ ಗೋವಾ ಒಂದು ರಸ್ತೆ ಚತುಷ್ಪಥ ರಸ್ತೆ ಮಂಜೂರಾಗಿದೆ, ಸರ್ವೆ ಕೆಲಸ ನಡೆದಿದೆ. ಇಲ್ಲಿ ಪ್ರವಾಸೋದ್ಯಮ ಸ್ಥಳಗಳಿರೋದರಿಂದ ಹೊಸದಾಗಿ 357 ಬಾದಾಮಿಯಿಂದ ಗದ್ದಲ್ಕೇರಿ ಕ್ರಾಸ್ವರೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಮಂಜೂರಾಗಿದೆ. ಹೀಗೆ 10 ಹಲವಾರು ಯೋಜನೆಗಳನ್ನು ಮಂಜೂರು ಮಾಡಿ ಬಾಗಲಕೋಟಿಗೆ ಒಂದು ಹೊಸದಾಗಿ ಪಾಸ್ಪೋರ್ಟ್ ಆಫೀಸನ್ನು ಮಂಜೂರು ಮಾಡಿಸಿ ಹೀಗೆ ಬಹಳಷ್ಟು ನಮಗೆ ಅನುಭವಕ್ಕೇನಿದೆ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ತಂದು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಖಂಡಿತ ಸರ್. ಸರ್, ಈಗ ಮತ್ತೊಮ್ಮೆ ತಾವು ಒಂದು ಆಯ್ಕೆಯಾಗಿ ಹೊರಹೊಮ್ಮಿದ್ದಾರೆ, ಈ ಒಂದು ಜನರಿಗೆ ಏನು ಆಶ್ವಾಸನೆ ಕೊಡ್ತೀರಾ ಸರ್, ಏನು ಅಭಿವೃದ್ಧಿ ಮಾಡ್ತೀರಾ ಅಂತ? ಇವತ್ತು ಇನ್ನೂ ರೈಲ್ವೆ ಕೆಲಸ ಕಾರ್ಯಗಳು ಬಹಳಷ್ಟು ಆಗಬೇಕಾಗಿದೆ. ಇವತ್ತು ಅದರ ಜೊತೆಗೆ ಪ್ರವಾಸೋದ್ಯಮವನ್ನು ಬೆಳೆಸ್ತಕ್ಕಂಥದ್ದು ಕೂಡ ಮಹತ್ವದ್ದಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಭಾಗದ ಹಣಕಾಸಿನ ಒಂದು ಪ್ರಗತಿ ಆಗಬೇಕಾದ್ರೆ ಪ್ರವಾಸೋದ್ಯಮ ಬೆಳೆಸ್ತಕ್ಕಂಥದ್ದು ಮಹತ್ವ ಆಗಿದೆ. ಒಂದು ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ಸಹಾಯ ಸಹಕಾರ ಕೊಟ್ಟರೆ ಇವತ್ತು ಏರ್ ಸ್ಟ್ರಿಪ್ ಕೆಲಸ ಮಾಡಬೇಕು ಅನ್ನೋ ಒಂದು ಮಹದಾಶೆ ನನಗಾಗಿದೆ. ಖಂಡಿತ ಸರ್. ಸರ್, ಕೊನೆಯದಾಗಿ ನಿಮ್ಮ ಒಂದು ಜಿಲ್ಲೆಯ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ? ನಾನು ನಮ್ಮ ಮತದಾರ ಬಾಂಧವರಿಗೆ ಇಷ್ಟೇ ಹೇಳ್ತೇನೆ, ತಾವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಬಳಸಿಕೊಂಡು ಪ್ರಾಮಾಣಿಕವಾಗಿ ನಾನು ಒಂದು ಜನರ ಸೇವೆಯನ್ನು ಮಾಡಿದ್ದೇನೆ. ಮುಂದೆ ಆದರೂ ಕೂಡ ನೀವು ಕೊಡ್ತಕ್ಕಂಥ ಬೆಂಬಲ ಅದನ್ನು ಒಂದು ಜನರ ಒಂದು ಕಲ್ಯಾಣಕ್ಕಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಉಪಯೋಗ ಮಾಡ್ಕೊಳ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿ ತಮ್ಮ ಒಂದು ವಿಚಾರವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಸರ್.